ನಮಸ್ಕಾರ, ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ, ನಾವಿವತ್ತು ಮಿಕ್ಸ್ ವೆಜ್ ಕುರ್ಮ ಮಾಡೋಣ ರೀ. ನಾ ತೊಗೊಂಡಿರೋ ಸಾಮಗ್ರಿ ನೋಡ್ರಿ, ಹೇಳ್ತೀನಿ. ಫ್ಲವರ್ ಒಂದು ಬಟ್ಲ್ ತೊಗೊಂಡಿನಿ ರೀ, ಮತ್ತು ಉಳ್ಳಾಗಡ್ಡಿ ಒಂದು ಬಟ್ಲ್ ತೊಗೊಂಡಿನಿ, ಬಟಾಟೆ ಒಂದು ಬಟ್ಲ್, ಡಬ್ಬು ಮೆಣಸಿನ್ಕಾಯಿ ಒಂದು ಬಟ್ಲ್, ಟೊಮೆಟೊ ಒಂದು ಬಟ್ಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ, ಆಮ್ಯಾಗ ಒಂದು ನಾಲ್ಕು ಇದು ಕಡ್ಲಿ ಬ್ಯಾಳಿ, ಹವೇಜ, ಜೀರಿಗೆ, ಉದ್ದಿನ ಬ್ಯಾಳಿ, ಚಕ್ಕಿ, ಎಳ್ಳ, ಸಾಸ್ವಿ, ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ, ಮತ್ತು ರುಬ್ಬಿಟ್ಕೊಂಡಿದ್ದು ಕೊಬ್ಬರಿ, ಹಸಿ ಕೊಬ್ಬರಿ. ಈಗ ನೋಡ್ರಿ, ನಾ ಎಲ್ಲ ಮಸಾಲೆ ಇದ್ರೆ ಹಾಕ್ಕಿನಿ ರೀ ಒಂದು ಪ್ಯಾನಿಗೆ, ಒಂದು ಚಂದಂಗೆ ಹುರ್ಕೊಳೋಣ ಅದನ್ನು. ಒಂದು ಚಮಚ ಕಡ್ಲೆ ಬೇಳೆ ತೊಗೊಳ್ರಿ, ಒಂದು ಚಮಚ ಉದ್ದಿನ ಬೇಳೆ ತೊಗೊಳ್ರಿ, ಒಂದು ಚಮಚ ಎಳ್ಳು ತೊಗೊಳ್ರಿ, ಒಂದು ಚಮಚ ಹವೇಸ್ ತೊಗೊಳ್ರಿ, ಜೀರಿಗೆ ಸಾಸಿವೆ ಅರ್ಧ ಅರ್ಧ ಚಮಚ ತೊಗೊಳ್ರಿ, ಒಂದು ನಾಲ್ಕು ಮೆಣಸು, ಒಂದೆರಡು ಲವಂಗ, ಒಂದು ಸಣ್ಣ ಚಿಕ್ಕಿ ದಾಲ್ಚಿನಿ, ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತೊಗೊಂಡಿನಿ ರೀ ನಾ, ಒಂದ್ರಾಗೆ ಆ್ಯಡ್ ಮಾಡಿ ಇಟ್ಕೊಂಡಿನಿ. ಚಂದಂಗೆ ಹುರಿ ರೀ, ಇದು ವಾಸನೆ ಬರ್ತದ್ರಿ ಹುರಿ ಮುಂದೆ, ಚಂದಾಗಿ ವಾಸನೆ ಬರ್ತದೆ ಘಮ್ ಅಂತ. ಭಾಳ ಖಾರಾಗಿ ಮಾಡಬೇಡ್ರಿ, ಜೋರು ಉರಿ ಇಟ್ಟು ಅಗದಿ ಸಣ್ಣ ಉರಿ ಮ್ಯಾಗ ಹುರ್ಕೊಂಡು ತಕ್ಕೋರಿ. ಇದೀಗ ಆರಾಣ ಒಂದು ಮಿಕ್ಸರ್ಗೆ ಹಾಕೊಲತ್ತೀನಿ ನಾನು, ಮಿಕ್ಸರ್ ಪುಡಿ ಮಾಡ್ಕೊಂಬಂದಿನಿ, ಮಸಾಲೆ ರೆಡಿ ಆಗ್ಯದ. ಈಗ ಒಲೆ ಮ್ಯಾಗ ಒಂದು ಪ್ಯಾನ್ ಇಟ್ಟು ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನ್ರಿ. ಇದು ಹಸಿ ವಾಸನೆ ಹೋಗುತ್ತನ ಹುರ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಹೋಗಿಟ್ಕೊಂಡಿದ್ದು ಎಲ್ಲ ಪಲ್ಲೆ ಹಾಕೊಳ್ಳೋಣ ರೀ. ಮೊದಲಿಗೆ ಉಳ್ಳಾಗಡ್ಡಿ ಹಾಕೊಳ್ಳೋಣ, ಉಳ್ಳಾಗಡ್ಡಿ ಕೆಂಪಾದ ನಂತರ ಟೊಮೆಟೊ ಹಾಕೊಳ್ಳೋಣ ರೀ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾಗಲಿ ಮೆತ್ತಗಾಗಲಿ ಎಣ್ಣೆಯಾಗ ಈ ಥರ. ಮನ್ಯಾಗ ಕಾಯಿಪಲ್ಲೆ ಯಾವ ಒಂದು ತಂದ್ರಾಗಿಂದ ಒಂದೊಂದೇ ಉಳಿದಿರ್ತಾವಲ್ಲ ರೀ, ಅವಾಗೆಲ್ಲ ಒಂದು ಮಿಕ್ಸ್ ಮಾಡಿ ಮಾಡಿಬಿಡ್ರಿ. ಇಲ್ಲ ಒಂದೊಂದು ಉಳಿದಾಗೆ ಮಾಡಬೇಕಂತೇನಿಲ್ಲ, ನೀವು ಬೇಕಾದಾಗ ಮಿಕ್ಸ್ ಮಾಡ್ಕೋಬೋದು. ಇದ್ರಾಗ ಮತ್ತು ಪೀಸ, ಬೀನ್ಸ್, ಗಜ್ರಿ, ಮೂಲಂಗಿ, ಸುವರ್ಣಗಡ್ಡಿ ಹಸಿರು ಕಲರ್ದು, ಬಿಟ್ರೂಟ ಎಲ್ಲನೂ ಹಾಕೋಬೋದು ರೀ. ಎಲ್ಲ ಒಂದು ಸಸ್ವಲ್ಪ 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 ಹಾಕ್ಕೊಂಡು ಮಾಡ್ಬೋದು. ಬಟಾಟೆ ಹಾಕ್ಕೊಳತ್ತೀನಿ, ಡಬ್ಬು ಮೆಣಸಿನ್ಕಾಯಿ, ಫ್ಲವರ್ ಹಾಕ್ಕೊಂಡಿರಿ. ಎಲ್ಲ ಚೆಂದಾಗಿ ಈಗ ಎಣ್ಣೆಯಾಗ ಹುರ್ಕೊಂಡ್ರಿ. ಉರಿ ಸ್ವಲ್ಪ ಮೀಡಿಯಮೇ ಇರಲಿ ರೀ. ಇದೆಲ್ಲ ಹಿಂಗೆ ಮಿಕ್ಸ್ ಚೆಂದಂಗೆ ಮಾಡ್ಕೋರಿ, ಮಾಡ್ಕೊಂಡು ಹುರಿರಿ. ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳೋಣ ಇದಕ್ಕೆ, ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಮುಚ್ಚಿ ಬಿಡೋಣ್ರಿ. ಇದು ಎಣ್ಣೆಯಾಗ ಒಂದು ಸ್ವಲ್ಪ ಉಮ್ಗೊಯ್ಲಿ ನೋಡಿರಿ, ಈ ಥರ ಎಲ್ಲ ಹುರ್ಕೊಳ್ರಿ. ಒಂದು ಸ್ವಲ್ಪ ಒಂದು ನಿಮಿಷ ಮುಚ್ಚಿಬಿಡೋಣ್ರಿ. ಈಗ ಮಸಾಲೆ ಪುಡಿ ಏನೈತಲ್ಲ ರೀ, ಅದನ್ನು ನೀವು ಮನ್ಯಾಗ ಈ ಥರ ಮಾಡಿಟ್ಕೊಂಡು ಎಲ್ಲ ಥರ ಪಾಜಿಗೆ ಯೂಸ್ ಮಾಡ್ಬೋದು ರೀ. ನೀವು ಭಾರಿ ಟೇಸ್ಟ್ ಆಗ್ತದೆ ರೀ, ರುಚಿ ಆಗ್ತದೆ ರೀ, ಹೋಟೆಲ್ ಸ್ಟೈಲ್ನಾಗೆ ಆಗ್ತತಿ. ನೀವು ಈ ಥರ ಮಸಾಲೆ ಮಾಡಿ ಪಲ್ಲೆ ಮಾಡಿ ನೋಡ್ರಿ. ನೀವು ನೋಡ್ರಿ, ನಾ ಈಗ ರುಬ್ಕೊಂಡಿದ್ದು ಮಸಾಲೆ ಹಾಕತ್ತೀನಿ, ಹಾಕಿದ್ದು ಚೆಂದಂಗೆ ತಿರುವಾಡೋಣ್ರಿ. ಈಗ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿನಿ, ನೀವು ಬೇಕಂದ್ರೆ ಹಾಕ್ರಿ, ಇಲ್ಲಿಕ್ಕಂದ್ರೆ ಏನು ಬೇಡ, ಹಾಕ್ಲಿಕ್ಕೆ ನಡೀತದೆ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಅದು ಏನೂ ಹಾಕ್ಬೇಡ್ರಿ, ಬರೀ ಎಣ್ಣೆ ಕಾಯಿಸಿ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಡ್ರಿ. ಯಾಕಂದ್ರೆ ನಾವೆಲ್ಲ ಮಸಾಲೆ ಒಳಗೆ ಹಾಕ್ಕೊಂಡೇವಿ, ರುಬ್ಕೊಂಡೇವಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ನಾನು ಕೆಂಪು ಖಾರದ ಪುಡಿ ಹಾಕ್ಲತ್ತೀನಿ ರೀ.
ಇದನ್ನು ನೀವು ಖಾರ ಹೆಚ್ಚಿಗೆ ಬೇಕಂದ್ರೆ ಹಾಕ್ರಿ, ಇರ್ಲಿಕ್ಕಂದ್ರೆ ಹಾಕ್ರಿ, ಅದಕ್ಕೆ ನಡೀತದೆ. ಸ್ಪೈಸಿ ಬೇಕಂದವ್ರು ಹಾಕ್ರಿ ಒಂದು ಸ್ವಲ್ಪ. ಒಂದು ಬಟ್ಲ್ ನೀರು ಹಾಕೋರಿ, ದೊಡ್ಡ ಬಟ್ಲೆ ಒಂದು ಬಟ್ಲ್ ಹಾಕೋರಿ ನೀರು. ಈ ಉಪ್ಪು ಹಾಕೋಣ ರೀ, ರುಚಿಗೆ ಎಷ್ಟು ಬೇಕಷ್ಟು. ಉಪ್ಪು ಹಾಕಿದ ನಂತರ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊರಿ. ನಂತರ ಇದಕ್ಕೆ ನಾವು ರೂಪ್ ಇಟ್ಕೊಂಡಿದ್ದು ಕೊಬ್ಬರಿ ಹಾಕ್ಕೊಂಡ್ರಿ. ಹೋಟೆಲ್ನಾಗ ಮಿಕ್ಸ್ ವೆಜ್ ಭಾಜಿ ತೊಗೋತಿರಲ್ಲ ರೀ, ಅದೇ ಥರ ಇರ್ತದ್ರಿ ಇದು ವೆಜ್ ಕುರ್ಮ. ನೋಡ್ರಿ ಎಷ್ಟು ಚಂದ ಕಾಣತ್ತದ, ಘಮ ಅಂತೂ ಇಷ್ಟು ಬರ್ತದ್ರಿ ಈ ಮಸಾಲೆಗೆ, ಭಾರಿ ಚಂದ ಬರ್ತದ್ರಿ ವಾಸ್ನೆ, ಮತ್ತು ತಿನ್ನಕ್ಕೂ ಅಷ್ಟೇ ಸ್ವಾದ ಇರ್ತದೆ. ಒಮ್ಮೆ ಮಸಾಲೆ ಮಾಡಿ ಅಡುಗೆ ಮಾಡಿ ನೋಡ್ರಿ ನೀವು. ಇನ್ನೊಂದು ಸ್ವಲ್ಪ ಮುಚ್ಚಿ ತೆಗೀನ್ರಿ, ಎಲ್ಲ ಚೆನ್ನಾಗಿ ಕುದ್ದದೀಗ. ನೋಡ್ರಿ ಈ ಥರ ಎಷ್ಟು ಚಂದ ಕಾಣತ್ತದ ನೋಡ್ರಿ, ಕಲರ್ ಎಷ್ಟು ಚಂದ ಬಂದದ. ಈಗ ಒಂದು ಸ್ವಲ್ಪ ಮ್ಯಾಕ್ ಕೊತ್ತಂಬರಿ ಉದ್ರಸನು, ಇನ್ನೊಂದು ಸ್ವಲ್ಪ ತಿರ್ಬೇಡ್ರಿ. ಒಮ್ಮೆ ಮರಿದೇ ಮಾಡಿ ನೋಡ್ರಿ. ನಮ್ಮ ವಿಡಿಯೋ ಯಾರು ನೋಡ್ಲಾತ್ತೀರ ಅವರು ಸಬ್ಸ್ಕ್ರೈಬ್ ಮಾಡಿರ್ಲಿಕ್ಕೆ ನೆನಪಲ್ಲೇ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಈಗ ಅದಾಗ್ಯದ, ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ನೋಡ್ರಿ, ಎಷ್ಟು ಚಂದ ಆಗ್ಯದ, ಎಷ್ಟು ಚಂದ ಕಾಣತ್ತದ ನೋಡ್ರಿ ಪಲ್ಲೆ. ಮರಿದೆ ಈ ಥರ ನೀವು ಮಾಡಿ ನೋಡ್ರಿ ಮಿಕ್ಸ್ ವೆಜ್ ಕುರ್ಮ. ಆಮೇಲೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮರಿದೆ ಈ ಥರ ಒಂದು ಭಾಜಿ ಮಾಡ್ತೀನಿ ರೀ. ಧನ್ಯವಾದಗಳು ರೀ.